ಎಲ್ಲರಿಗೂ ಆಟೋಮೋಟಿವ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಈ ವಿಡಿಯೋದಲ್ಲಿ ಫೋರ್ಸ್ ಟ್ರ್ಯಾಕ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫೋರ್ಸಿನ ಒಂದು ಸಣ್ಣ ಕಿರುಪರಿಚಯ ನೋಡೋದಾದ್ರೆ ಫೋರ್ಸ್ ಕಂಪ್ನಿ ಬಂದ್ಬಿಟ್ಟು ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಅಭಯ್ ಫಿರೋಡಿಯಾ ಅನ್ನೋರು ಸಂಸ್ಥಾಪನೆ ಮಾಡ್ತಾರೆ ಇದರ ಹೆಡ್ ಕ್ವಾರ್ಟರ್ಸು ಪುಣೆ ಮಹಾರಾಷ್ಟ್ರದಲ್ಲಿದೆ ಈ ಫೋರ್ಸ್ ಕಂಪ್ನಿ ತನ್ನ ಎಲ್ಲ ಸೆಗ್ಮೆಂಟಲ್ಲೂ ಅಂದರೆ ಆಟೋಮೋಟಿವ್ ಸೆಗ್ಮೆಂಟಲ್ಲಿ ಎಲ್ ಸಿ ವಿ ಎಚ್ ಸಿ ವಿ ಮತ್ತು ಎಮ್ ಸಿ ವಿ ಲೈಟ್ ಕಮರ್ಷಿಯಲ್ ವೆಹಿಕಲ್ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ ಮತ್ತು ಹೆವಿ ಡ್ಯೂಟಿ ಕಮರ್ಷಿಯಲ್ ವೆಹಿಕಲ್ ಹಾಗೂ ಪ್ಯಾಸೆಂಜರ್ ವೆಹಿಕಲ್ಸು ಟೆಂಪೋ ಟ್ರಾವೆಲರ್ ಆಗಿರ್ಬೋದು ಫೋರ್ಸ್ ಗುರ್ಕಾ ಆಗಿರ್ಬೋದು ಫೋರ್ಸ್ ತೂಫಾನ್ ಆಗಿರ್ಬೋದು ಈ ರೀತಿ ಪ್ಯಾಸೆಂಜರ್ ವೆಹಿಕಲ್ಸಲ್ಲೂ ಇದೆ ಮತ್ತು ಈ ಟ್ರ್ಯಾಕ್ಟರ್ ಕೆಟಗರಿಗೆ ಬಂದುಬಿಟ್ರೆ ಇಪ್ಪತ್ತು ಎಚ್ ಪಿಯಿಂದ ಐವತ್ತೊಂದು ಎಚ್ ಪಿ ತನಕ ನಾವು ಟ್ರ್ಯಾಕ್ಟ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರೆ ಈ ಟ್ರ್ಯಾಕ್ಟ್ರಲ್ಲಿ ಬಲವಾನ್ ಸೀರೀಸು ಸನ್ಮಾನ್ ಸೀರೀಸು ನೆಕ್ಸ್ಟು ಈ ಹಾರ್ಚರ್ಡು ಇನ್ನೊಂದು ಅಭಿಮಾನ್ ಅಂತ ಅಭಿಮಾನ್ ತುಂಬ ಚಿಕ್ಕದು ನ್ಯಾರೋ ಬಿಡ್ತು ಟ್ರ್ಯಾಕ್ಟ್ರದು ಹಾರ್ಚರ್ಡ್ ಬಂದುಬಿಟ್ಟು ನ್ಯಾರೋ ಬಿಡ್ತು ಅಲ್ಲ ವೈಡ್ ಬಿಡ್ತು ಅಲ್ಲ ಮಾಮೂಲಿ ನಾವೇನು ಫಾರ್ಮ್ ಒಳಗೆ ಅರೇಕ ಫಾರ್ಮ್ ಒಳಗೆ ಯೂಸ್ ಮಾಡ್ತೀವಲ್ಲ ಆ ಆ ಕೆಟಗರಿ ಟ್ರ್ಯಾಕ್ಟರು ಈ ಬಲವಾನ್ ಸೀರೀಸಲ್ಲೂ ಅಷ್ಟೇ ಬಲವಾನ್ ಫೋರ್ ತೌಸಂಡಿಂದ ಹಿಡಿದು ಬಲವನ್ ಫೈವ್ ತೌಸಂಡ್ ಫೈ ಫೈವ್ ಫಿಫ್ಟಿ ತನಕನೂ ಟ್ರ್ಯಾಕ್ಟರ್ಸ್ ಇದೆ ನಲ್ವತ್ತು ಎಚ್ ಪಿಯಿಂದ ಹಿಡಿದು ಐವತ್ತೈದು ಎಚ್ ಪಿ ತನಕ ಸೇಮ್ ಸನ್ಮಾನ್ ಸೀರೀಸಲ್ಲೂ ಅಷ್ಟೇ ಫೋರ್ ಫಿಫ್ಟಿಯಿಂದ ಹಿಡಿದು ಸಿಕ್ಸ್ ತೌಸಂಡ್ ತನಕನೂ ಟ್ರ್ಯಾಕ್ಟರ್ ಸೀರೀಸ್ ಇದೆ ನಾವು ಇವತ್ತು ನಿಮಗೆ ತೋರಿಸ್ತಿರೋದು ಫೋರ್ಸ್ ಆರ್ಚ್ ಡಿ ಎಲ್ ಎಕ್ಸ್ ಎಲ್ ಟಿ ಆಕ್ಸ್ ಟ್ವೆಂಟಿ ಫೈವ್ ಅಂತ ಟ್ರ್ಯಾಕ್ಟ್ರು ಈ ಟ್ರ್ಯಾಕ್ಟ್ರು ಬಂದುಬಿಟ್ಟು ಇಪ್ಪತ್ತೇಳು ಎಚ್ ಪಿ ಟ್ರ್ಯಾಕ್ಟ್ರು ಈ ಟ್ರ್ಯಾಕ್ಟ್ರನ್ನ ಈ ಅರೇಕಾ ಪ್ಲಾಂಟೇಶನ್ಸ್ ಏನಿದಾರಲ್ಲ ಅವ್ರಿಗೊಂಥರ ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇತ್ತು ಮುಂಚೆ ಎಲ್ಲ ನಾವು ಎತ್ತುಗಳಲ್ಲೇ ಅಥವಾ ಮಾಮೂಲಿ ಲೇಬರ್ಗಳಲ್ಲೇ ಕೆಲಸ ಮಾಡಿಸ್ಬೇಕಾಗಿತ್ತು ಬಟ್ ಈಗ ಫಾರ್ಮ್ ಒಳಗೆ ಹೊಡೆಯೋದ್ರಿಂದ ನಮಗೆ ಈ ಟ್ರ್ಯಾಕ್ಟ್ರು ಬಂದಾಗ್ಲಿಂದ ಅಂದರೆ ಈ ಟ್ರ್ಯಾಕ್ಟ್ರು ಬಂದು ಒಂದು ಹೊಸ ಸೆಗ್ಮೆಂಟ್ನೇ ಸ್ಟಾರ್ಟ್ ಮಾಡ್ತು ಅಂತ ಹೇಳ್ಬೋದು ಮಿನಿ ಟ್ರ್ಯಾಕ್ಟ್ರು ಇದು ಬರೋಕ್ಕಿಂತ ಮುಂಚೆ ನಮಗೆ ಅದ್ರ ಬಗ್ಗೆ ಐಡಿಯಾ ಕಮ್ಮಿ ಇತ್ತು ಎಸ್ಪೆಷಲಿ ನಮ್ಮ ಚಿಕ್ಕಮಂಗ್ಳೂರು ಹಾಗೂ ಮಲೆನಾಡು ಅರೆಮಲೆನಾಡು ಯಾರು ಅಡಿಕೆ ಹೆಚ್ಚಾಗಿ ಬೆಳೀತಾರಲ್ಲ ಚನ್ನಗಿರಿ ಆಗಿರ್ಬೋದು ಅವರಿಗೆ ಫೋರ್ಸ್ ಅಂದರೆ ಈ ಮಿನಿ ಟ್ರ್ಯಾಕ್ಟ್ರು ನಾವು ಮುಂಚೆ ಟ್ರೇಲರ್ ಯೂಸ್ ಮಾಡ್ತಿದ್ವಿ ಅದಾದಮೇಲೆ ಒಂದು ಹೊಸ ಏನು ಹೇಳ್ತಾರೆ ಹಲೇನೇ ಸ್ಟಾರ್ಟ್ ಮಾಡಿದ್ದು ಈ ಟ್ರ್ಯಾಕ್ಟ್ರ್ ಅಂತಲೇ ಹೇಳ್ಬೋದು ಈ ಟ್ರ್ಯಾಕ್ಟ್ರು ಬಂದ ಮೇಲೇ ಇದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ದು ಸ್ವರಾಜ್ ಬಂತು ಜಾಂಡಿಯರ್ ಅವರು ಕಾಂಪಿಟೇಷನ್ ಮಾಡೋಕ್ಕೂ ಫಸ್ಟ್ ಆಫ್ ಆಲ್ ಈ ಈ ರೀತಿನೂ ಒಂದು ಚಿಕ್ಕ ಟ್ರ್ಯಾಕ್ಟ್ರ್ ಇದೆ ಇದನ್ನು ಈ ರೀತಿ ಯೂಸ್ ಮಾಡಬಹುದು ಅಂತ ಹೇಳ್ಕೊಟ್ಟಿದ್ದೆ ಫೋರ್ಸ್ ಅವರು ಹಂಗಾಗಿ ಇದು ಒಂಥರ ಆ ಕಂಪ್ನಿಗೆ ಫ್ಲ್ಯಾಗ್ಶಿಪ್ ಪ್ರಾಡಕ್ಟು ನಮ್ಮ ಕಡೆ ಅಂತೂ ಈ ಕಡೂರು ಬೀರೂರು ಈ ಈ ಭಾಗಕ್ಕೆ ಬಂದುಬಿಟ್ರೆ ಫೋರ್ಸ್ನ ದೊಡ್ಡ ಗಾಡಿಗಿಂತ ಈ ಗಾಡಿ ಸೇಲ್ಸ್ ಜಾಸ್ತಿ ಅತಿ ಹೆಚ್ಚು ಜಾಸ್ತಿ ಈ ಟ್ರ್ಯಾಕ್ಟ್ರು ಹೆಂಗಾಗಿದೆ ಅಂದರೆ ಸಣ್ಣ ರೈತರಿಗೆ ಈ ಒಂದು ಎರಡು ಎಕರೆ ಮೂರು ಎಕರೆ ತೋಟ ಇಟ್ಕೊಂಡ್ರಿಗೆ ಆಗಿ ಮನೆ ಕೆಲಸ ಮಾಡಿಕೊಡುತ್ತೆ ಸುಮಾರು ಜನ ಬರೀ ಮನೆ ಕೆಲಸ ಅನ್ನೋದು ಹೋಗಲಿ ಎಷ್ಟೋ ಜನ ಈ ಇಂಜಿನ್ ತೊಗೊಂಡ್ಬಂದು ನಾಲ್ಕು ನಾಲ್ಕು ಇಂಜಿನ್ ತೊಗೊಂಡು ಅಷ್ಟು ದುಡ್ಡು ದುಡ್ದೇ ಇರ್ ಅದೇ ಅದಕ್ಕೋಸ್ಕರನೇ ನಾನು ಇವತ್ತು ಇದೊಂದು ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ನಿಮಗೆ ಈ ಟ್ರ್ಯಾಕ್ಟ್ರದೊಂದ್ಸಲ ಓವರ್ ಆಲ್ ಲುಕ್ ತೋರಿಸ್ತೀನಿ ಈ ಟ್ರ್ಯಾಕ್ಟ್ರ್ದ ಫ್ರಂಟ್ ಲುಕ್ ನೋಡಿದರೆ ನಮಗೆ ಕ್ಲಾಸಿಕಲ್ ಡಿಸೈನು ರೌಂಡ್ ಹೆಡ್ಲೈಟ್ಗಳು ಸಿಗುತ್ತೆ ಸೈಡ್ ಲೈಟು ಮತ್ತು ಇಂಡಿಕೇಟರ್ಸ್ ಎಲ್ಲ ಫೆಂಡರ್ ಮೌಂಟೆಡ್ ಸಿಗುತ್ತೆ ಫ್ರಂಟ್ ಇಂಟಿಗ್ರೇಟೆಡ್ ಬಂಪರ್ ಇದೆ ಇವರು ಕಂಪ್ನಿ ಫಿಟೆಡ್ ಹಿಂಚುಕ್ ಕೊಡ್ತಾರೆ ಬಟ್ ಬಂಪರ್ನ ರೈತರು ಅವ್ರಿಗೆ ಬೇಕಾಗಿ ವೆಯ್ಟ್ ಜಾಸ್ತಿ ಆಗಲಿ ಅಥವಾ ಅಡಿಕೆ ಮರಕ್ಕೆ ಟಚ್ ಆಗ್ದಂಗೆ ಇರಲಿ ಅಂತ ಬಂಪರ್ ಹಾಕಿಸ್ಕೊತಾರೆ ಇದು ಡಿ ಎಲ್ ಎಕ್ಸ್ ಎಲ್ ಟಿ ಮಾಡಲು ಆಕ್ಸ್ ಟ್ವೆಂಟಿ ಫೈವ್ ಬ್ಯಾಡ್ಜಿಂಗು ಡಿ ಎಲ್ ಎಕ್ಸ್ ಎಲ್ ಟಿ ಮತ್ತು ಡೀಸೆಲ್ ಸೇವರ್ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಬ್ಯಾಟ್ರಿ ಬಾಕ್ಸ್ ಕೂಡ ಸೈಡಲ್ಲೇ ಇರುತ್ತೆ ಇದ್ರ ಬ್ಯಾಕ್ ಸೈಡು ಹೆವಿ ಡ್ಯೂಟಿ ಹೈಡ್ರಾಲಿಕ್ಸ್ ಇದೆ ವಿತ್ ತ್ರೀ ಪಾಯಿಂಟ್ ಲಿಂಕೇಜಸ್ಸು ಪಡಲ್ ಲ್ಯಾಂಪ್ಸು ನೇಮ್ ಬೋರ್ಡು ಲೆಫ್ಟ್ ಸೈಡ್ ಬಂದರೆ ಪವರ್ ಸ್ಟೈರಿಂಗ್ ಮತ್ತು ಟ್ರೆಮ್ ಎ ಅಂದರೆ ಟ್ರೆಮ್ ಎ ಅಂದರೆ ನಿಮಗೆ ಇಂಜಿನ್ನಿನ ಒಂದು ಬ್ರ್ಯಾಂಡಿಂಗ್ ಅದು ಟ್ರೆಮ್ ಎ ಇದಿಷ್ಟು ಟ್ರ್ಯಾಕ್ಟ್ರಿಯ ಓವರಾಲ್ ಲುಕ್ಸ್ ಆಯಿತು ಟ್ರ್ಯಾಕ್ಟ್ರಿಯ ಟೈರ್ ಸೈಸಸ್ ಬಗ್ಗೆ ತಿಳ್ಕೊಳೋದಾದರೆ ನಮಗೆ ಫ್ರಂಟ್ ಟೈರ್ ಬಂದ್ಬಿಟ್ಟು ಐದು ಬಾರ್ ಹದಿನೈದು ತುಂಬ ಚಿಕ್ಕದು ಟೈರು ಬಟ್ ಈ ಟ್ರ್ಯಾಕ್ಟ್ರಿಗೆ ಸಫಿಷಿಯೆಂಟ್ ಸಾಲಕ್ಕೂ ಐದು ಇಂಚು ಬಾರ್ ಹದಿನೈದು ಪ್ಲೇ ಫೋರ್ ಪ್ಲೇ ರೇಟಿಂಗ್ಸ್ ಇರುವ ಟೈರ್ಸು ಬ್ಯಾಕ್ ಟೈರ್ ಬಂದ್ಬಿಟ್ಟು ಹನ್ನೊಂದು ಪಾಯಿಂಟ್ ಎರಡು ಬಾರ್ ಇಪ್ಪತ್ತ್ನಾಲ್ಕು ಏಯ್ಟ್ ಪ್ಲೇ ರೇಟಿಂಗ್ ಇದು ಏಯ್ಟ್ ಪ್ಲೇ ರೇಟಿಂಗ್ ಟೈರ್ಸು ಎಮ್ ಆರ್ ಎಫ್ ಟೈರ್ಸು ಇದರಲ್ಲಿ ಇನ್ನೊಂದು ವೇರಿಯಂಟ್ ಇತ್ತು ಇದು ಡಿ ಎಲ್ ಎಕ್ಸ್ ಎಲ್ ಟಿ ವಿತ್ ಪವರ್ ಸ್ಟೇರಿಂಗ್ ವೇರಿಯಂಟು ಅದು ಬರೀ ಆಕ್ಸ್ ಟ್ವೆಂಟಿ ಫೈವ್ ಆರ್ಚರ್ಡ್ ಅಂತ ಅದರಲ್ಲಿ ನಮಗೆ ಪವರ್ ಸ್ಟೇರಿಂಗ್ ಬರ್ತಿರಲಿಲ್ಲ ಮತ್ತು ಟೈರ್ ಸೈಜ್ ಬಂದ್ಬಿಟ್ಟು ಒಂಬತ್ತು ಬಾರ್ ಒಂಬತ್ತುವರೆ ಸೈಜು ಟೈರ್ ಬರ್ತಿತ್ತು ಇದು ಹೊಸದು ಡಿ ಎಲ್ ಎಕ್ಸ್ ಎಲ್ ಟಿ ಮಾಡಲ್ಲು ವಿತ್ ಎಕ್ಸ್ಪೆಂಡರ್ ಅಂತ ಲಾಂಚ್ ಮಾಡಿದ್ರು ಅಂದರೆ ಈ ಫೆಂಡರ್ ತುಂಬ ಚಿಕ್ಕದು ಇಷ್ಟಿದ್ದು ಈಗ ಸ್ವಲ್ಪ ಎಕ್ಸ್ಪೆಂಡರ್ ಅಂತ ಹೊಸದಾಗಿ ಲಾಂಚ್ ಆಯಿತು ಈ ಟ್ರ್ಯಾಕ್ಟರು ಬನ್ನಿ ಈ ಟ್ರ್ಯಾಕ್ಟ್ರ ಸ್ವಲ್ಪ ಇಂಜಿನ್ ಸ್ಪೆಸಿಫಿಕೇಶನ್ಸು ಹೇಳ್ತೀನಿ ನಾನು ಈ ಟ್ರ್ಯಾಕ್ಟ್ರ್ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಈ ಟ್ರ್ಯಾಕ್ಟ್ರಲ್ಲಿ ಈ ಫೋರ್ ಸ್ಟ್ರೋಕ್ ಇನ್ಲೈನ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಸಿಗುತ್ತೆ ತ್ರೀ ಸಿಲಿಂಡರ್ ಇಂಜಿನ್ ಇದು ಫುಲ್ಲಿ ಸೀಲ್ಡ್ ಟ್ರೀ ತ್ರೀ ಸಿಲಿಂಡರ್ ಇಂಜಿನ್ ಇದ್ರದ್ದು ಓವರ್ ಆಲ್ ಟೋಟಲ್ ಸಿ ಸಿ ಬಂದುಬಿಟ್ಟು ಸಾವಿರದ ಒಂಬೈನೂರ ನಲವತ್ತೆಂಟು ಸಿ ಸಿ ಬಾಷ್ ಇನ್ಲೈನ್ ಪಂಪ್ ಜೊತೆ ಬರುತ್ತೆ ಇದ್ರದ್ದು ವರ್ಕಿಂಗ್ ಆರ್ ಪಿ ಎಂಪ್ ಬಂದ್ಬಿಟ್ಟು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರಲ್ಲಿ ತನ್ನ ಅಧಿಕ ಪವರ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಇದು ಇಪ್ಪತ್ತೇಳು ಎಚ್ ಪಿ ಇಂಜಿನ್ನು ಮೈಕ್ರೋ ಬಾಷ್ ಇನ್ಲೈನ್ ಡೀಸೆಲ್ ಫಿಲ್ಟ್ರ್ ಕೂಡ ಬಾಷ್ ಕಂಪ್ನಿದ ಹೈಡ್ರಾಲಿಕ್ ಫಿಲ್ಟರು ಇದರಲ್ಲಿ ರೇಡಿಯೇಟರ್ ಗಾರ್ಡ್ ಜೊತೆ ಬರುತ್ತೆ ಇದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಬಹುದು ಏನಾದ್ರು ಧೂಳ್ಸಿಗೆ ಹಾಕೊಂಡ್ರೆ ಕೂಲ್ ಅಂಟ್ ರಿಸರ್ವೈರ್ ಓವರ್ ಫ್ಲೋ ರಿಸರ್ವೈರ್ ಇದೆ ಸಿಂಗಲ್ ಟೈಪ್ ಡ್ರೈ ಏರ್ ಕ್ಲೀನರ್ ಇದೆ ಇದ್ರ ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ಮೆಟಾಲಿಕ್ ಫ್ಯೂಯಲ್ ಟ್ಯಾಂಕು ಟ್ವೆಂಟಿ ನೈನ್ ಲೀಟರ್ ಅಷ್ಟು ಇಪ್ಪತ್ತೊಂಬತ್ತು ಲೀಟರ್ ಫ್ಯೂಲ್ ಟ್ಯಾಂಕ್ ಇದು ಈ ಟ್ರ್ಯಾಕ್ಟರ್ ನಿಮಗೆ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಸಿಗುತ್ತೆ ವಿತ್ ಏಯ್ಟ್ ಫಾರ್ವರ್ಡು ಫೋರ್ ರಿವರ್ಸ್ ಗೇರ್ ಬಾಕ್ಸು ಒಂದು ಲಿವರಲ್ಲಿ ಹೈ ಲೋ ಮತ್ತು ರಿವರ್ಸ್ ಇದೆ ಇನ್ನೊಂದು ಲಿವರಲ್ಲಿ ಒನ್ ಟು ತ್ರೀ ಫೋರ್ ಇದೆ ಕ್ಲಚ್ ಬಂದ್ಬಿಟ್ಟು ಸಿಂಗಲ್ ಟೈಪ್ ಕ್ಲಚ್ ಅದು ಸಿಂಗಲ್ ಡ್ರೈ ಟೈಪ್ ಕ್ಲಚ್ ಡ್ಯುಯಲ್ ಕ್ಲಚ್ ಕೂಡ ಆಪ್ಷನಲ್ ಇದೆ ಡಿಫ್ರೆನ್ಷಿಯಲ್ ಹಾಕು ಈ ಟ್ರ್ಯಾಕ್ಟ್ರದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಣ ಈ ಟ್ರ್ಯಾಕ್ಟರ್ ಇನ್ಸ್ಟ್ರೂಮೆಂಟ್ ಕ್ಲಚ್ ಕ್ಲಸ್ಟರಲ್ಲಿ ಎಲ್ಲ ಫುಲ್ ಅನಲಾಗೇ ಮೀಟರ್ಸ್ ಇರೋದು ಒನ್ ಸೈಡ್ ನಮಗೆ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಮೀಟರ್ಸ್ ಇದೆ ಇನ್ನೊಂದು ಆರ್ ಪಿ ಎಮ್ಮು ಮತ್ತು ಹವರ್ ಮೀಟರು ವಾಟರ್ ಟೆಂಪರೇಚರ್ ಮೀಟರು ಕೆಳಗಡೆ ಫ್ಯೂಯಲ್ ಗೇಜು ಫಸ್ಟಿಗೆ ಲಾಂಚ್ ಆದಾಗ ಫ್ಯೂಯಲ್ ಗೇಜ್ ಇರಲಿಲ್ಲ ಈಗೀಗ ಇಂಟ್ರೊಡ್ಯೂಸ್ ಮಾಡಿದರು ಪಾರ್ಕಿಂಗ್ ಬ್ರೇಕ್ ಇಂಡಿಕೇಷನ್ನು ಹೆಡ್ ಲೈಟು ಸೈಡ್ ಲೈಟು ಮತ್ತು ಬ್ಯಾಟ್ರಿ ಲೈಟ್ಸ್ ಇದೆ ಹೆಡ್ ಲೈಟ್ ನಾಬ್ಸು ಇಂಡಿಕೇಟರ್ದಿದು ಈ ಟ್ರ್ಯಾಕ್ಟ್ರ ಸೌಂಡ್ನ ಒಂದ್ಸಲ ಕೇಳೋಣ ಕೀಯಲ್ಲೇ ಆನ್ ಆಫ್ ಇಲ್ಲ ಚೋಕ್ ಎಳಿಬೇಕು ಇಲ್ಲಿದೆ ನೋಡಿ ಚೋಕ್ ಈ ಚೋಕ್ ಕೇಳಿದ್ರೆ ಮಾತ್ರ ಇಂಜಿನ್ ಆಫ್ ಆಗುತ್ತೆ ಆನ್ ಮಾಡಬೇಕಾದ್ರೆ ಚೋಕ್ನ ಒಳಗಡೆ ನೋಡಬೇಕು ಇದಿಷ್ಟು ಟ್ರ್ಯಾಕ್ಟ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಯಿತು ಸೈಲೆನ್ಸರ್ ಸೌಂಡ್ ಸ್ವಲ್ಪ ಜಾಸ್ತಿ ವೈಬ್ರೇಷನ್ನು ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಏನು ಚೆನ್ನಾಗೇ ಜಾಸ್ತಿ ಇದೆ ಕೆಲವೊಂದು ಸಲ ಹೊಗೆ ಏನು ಬರುತ್ತಲ್ಲ ಸೈಲೆನ್ಸರಲ್ಲಿ ಡ್ರೈವರ್ ಕೂತಿರೋ ಜಾಗಕ್ಕೆ ಡ್ರೈವರ್ ಫೇಸಿಗೆ ಹೊಗೆ ಬರುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ದಿಬ್ಬ ಬಬ್ಬ ಹತ್ಬೇಕಾದ್ರೆ ಅದೊಂದು ಡಿಮೆರಿಟ್ಸು ಈ ಇಂಜಿನಿಂದು ಇದು ಹೈಡ್ರಾಲಿಕ್ ಲಿವರ್ ಸಿಂಗಲ್ ಲಿವರ್ ಸಿಗುತ್ತೆ ಪೊಸಿಷನ್ ಕಂಟ್ರೋಲ್ ಲಿವರ್ ಇಲ್ಲ ಇದು ಟ್ರಾಲಿ ಟಿಪ್ಪಿಂಗ್ ಲಿವರ್ ಇದು ಇದು ಡ್ರಾಫ್ಟ್ ಪೊಸಿಷನ್ ಈ ಸೈಡ್ ಬಂದು ಒಂದು ಚಿಕ್ಕದಾಗಿ ಟೂಲ್ಸ್ ಬಾಕ್ಸ್ ಇದೆ ಇದು ಪಿ ಟಿ ಓ ಲಿವರ್ ಫೈ ಫಾರ್ಟಿ ಮತ್ತು ತೌಸಂಡು ಇದು ಮಲ್ಟಿಸ್ಪೀಡ್ ಪಿ ಟಿ ಓದಲ್ಲಿ ಸಿಗುತ್ತೆ ಪಿ ಟಿ ಓ ಎಚ್ ಪಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಎಚ್ ಪಿ ಪವರ್ ಟೇಕ್ ಆಫ್ ಎಚ್ ಪಿ ಇಪ್ಪತ್ನಾಲ್ಕು ಎಚ್ ಪಿ ಸಿಂಗಲ್ ಪ್ಲೇನ್ಸ್ ಸಿಕ್ಸ್ ಪ್ಲೈನ್ ಸಿಂಗಲ್ ಲಿವರ್ ಪಿ ಪಿ ಟಿ ಓ ಸಿಗುತ್ತೆ ತ್ರೀ ಪಾಯಿಂಟ್ ಲಿಂಕೇಜಲ್ಲಿ ಹೈಡ್ರೋಲಿಕ್ಸ್ ಸಿಗುತ್ತೆ ಅಡ್ಜಸ್ಟೇಬಲ್ ಲಿಂಕ್ಸ್ ಕೂಡ ಇದೆ ಒಂದು ಸಾವಿರ ಕೆ ಜಿ ಎತ್ತುವ ಕ್ಷಮೆತ ಈ ಹೈಡ್ರಾಲಿಕ್ಸ್ ಸಿಗಿದೆ ಈ ಟ್ರ್ಯಾಕ್ಟ್ರಿಗೆ ಬ್ರೇಕ್ಸ್ ಬಂದ್ಬಿಟ್ಟು ಮಲ್ಟಿಪ್ಲೇಟ್ ಫುಲ್ಲಿ ಆಯಿಲ್ ಇಮರ್ಸ್ಡ್ ಡಿಸ್ಕ್ ಬ್ರೇಕ್ಸ್ ಇವು ಬ್ರೇಕ್ ಬೈಟ್ಸ್ ಚೆನ್ನಾಗಿದೆ ಬಟ್ ಟಯರ್ ಸೈಜ್ ಸ್ವಲ್ಪ ಚಿಕ್ಕದಾಗ ಅನ್ಸುತ್ತೆ ಸ್ವಲ್ಪ ಸ್ಕಿಡ್ ಆಗೋದು ಜಾಸ್ತಿ ಈ ಈ ಇರೋ ವೆಯ್ಟ್ಗೆ ಟಯರ್ ಸೈಜ್ ಓಕೆ ಈ ಟ್ರ್ಯಾಕ್ಟ್ರಿ ಒಂದು ವಿಶೇಷವಾದ ಫ್ಯೂಚರ್ ಏನು ಅಂದರೆ ನಾವೆಲ್ಲ ಪವರ್ ಸ್ಟೇರಿಂಗಲ್ಲೂ ಸಿಲಿಂಡರ್ಸ್ನ ನೋಡಿರ್ತೀವಿ ಅಂದರೆ ಪವರ್ ಆಕ್ಚುಯೇಟಿಂಗ್ ಸಿಲಿಂಡರ್ ಸಿಂಗಲ್ ಸಿಲಿಂಡರ್ ಆಗಿರ್ಬೋದು ಅಥವಾ ಡುವೆಲ್ ಸಿಲಿಂಡರ್ ನೋಡಿರ್ತೀವಿ ಬಟ್ ಇದರಲ್ಲಿ ಸಿಂಗಲ್ ಡ್ರಾಪ್ ಆರ್ಮ್ ಪವರ್ ಸ್ಟೇರಿಂಗ್ ಇದು ಇದರಲ್ಲಿ ಯಾವುದೇ ರೀತಿ ಸಿಲಿಂಡರ್ ಕಾಣಲ್ಲ ನಿಮಗೆ ಈ ಏನು ಸ್ಟೇರಿಂಗ್ ಕಾಲಮ್ ಇದೆಯಲ್ಲ ಇದರೊಳಗೆ ಇಂಟಿಗ್ರೇಟೆಡ್ ಆಗಿರುತ್ತೆ ಇದು ಆಯಿಲ್ ಡ್ರಾಪ್ ಆರ್ಮ್ ಮೋಟರು ಈ ಡ್ರಾಪ್ ಆರ್ಮ್ ಆ ಮೋಟರ್ ಕೆಲಸ ಇದನ್ನ ಟಿಲ್ಟ್ ಮಾಡೋದಷ್ಟೇ ಈ ಡ್ರಾಪ್ ಆರ್ಮು ಡೈರೆಕ್ಟು ಈ ಸ್ಟೇರಿಂಗ್ ಕಾಲಮ್ಗೆ ಕನೆಕ್ಟ್ ಆಗಿರುತ್ತೆ ನಿಮಗೆಲ್ಲೂ ನೋಡಿ ಎಲ್ಲೂ ಸಿಂಗಲ್ ಸಿಲಿಂಡರ್ ಕಾಣಲ್ಲ ಪವರ್ ಸ್ಟೇರಿಂಗಿಂದ ಹೈಡ್ರಾಲಿಕ್ ಸಿಲಿಂಡರ್ ಎಲ್ಲೂ ಕಾಣಲ್ಲ ಸಿಂಗಲ್ ಡ್ರಾಪ್ ಆರ್ಮ್ ಸ್ಟೇರಿಂಗ್ ಅಂತ ಅದಕ್ಕೇನೆ ಕರೀತಾರೆ ಅದರೊಳಗೆ ಹೈಡ್ರಾಲಿಕ್ ಮೋಟರ್ನ ಇಂಟ್ರಗ್ರೇಟೆಡ್ ಆಗಿದೆ ಫ್ರಂಟ್ ಆಕ್ಸಲ್ ಬಟ್ಬಿಟ್ಟು ಕರ್ವ್ಡ್ ಮತ್ತು ಕಟ್ ಆಕ್ಸಲ್ ಇದು ಸ್ಟ್ರೈಟ್ ಅಲ್ಲ ಕರ್ವ್ಡ್ ಆಕ್ಸಲ್ ಇರೋದ್ರಿಂದ ನಮಗೆ ಟ್ರ್ಯಾಕ್ಟ್ರಿಯ ಓವರ್ ಆಲ್ ವಿಡ್ತು ಸ್ವಲ್ಪ ಚಿಕ್ಕದು ಬರುತ್ತೆ ಆಮೇಲೆ ಟರ್ನಿಂಗ್ ರೇಡಿಯಸ್ ಕೂಡ ಚೆನ್ನಾಗಿದೆ ಗ್ರೀಸಿಂಗ್ ಪಾಯಿಂಟ್ ಸ್ವಲ್ಪ ಜಾಸ್ತಿ ಈ ಟ್ರ್ಯಾಕ್ಟ್ರಲ್ಲಿ ಎಲ್ಲೂ ನೀವು ಹೈಡ್ರಾಲಿಕ್ ಆಯಿಲ್ ಸರ್ಕ್ಯುಲೇಷನ್ ಇಲ್ಲ ಗ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಗ್ರೀಸಿಂಗ್ ಪಾಯಿಂಟು ಸುಮಾರು ಕಡೆ ಇದೆ ಮೇಂಟೆನೆನ್ಸ್ ಟೈಮಲ್ಲಿ ಗ್ರೀಸಿಂಗ್ ಪಾಯಿಂಟ್ನ ನೋಡ್ಕೊಳ್ಬೇಕು ಇಲ್ಲಾಂದರೆ ಸ್ಟೇರಿಂಗ್ ಟೈಟ್ ಆಗೋದು ಅಥವಾ ಸ್ಟೇರಿಂಗ್ನ ಆಯಿಲ್ ಮೋಟ್ರು ಸ್ವಲ್ಪ ಫಿಟ್ ಆಗ್ತಾ ಬರುತ್ತೆ ಅಂದರೆ ಈ ಫೀಡ್ಬ್ಯಾಕೇ ಕೊಡೋಲ್ಲ ಸ್ಟೇರಿಂಗ್ ಆ ರೀತಿ ಆಗುತ್ತೆ ಈ ಟ್ರ್ಯಾಕ್ಟ್ರಿಯ ಓವರ್ ಆಲ್ ವೆಯ್ಟು ಅಂದರೆ ಈ ಬರೀ ಇಂಜಿನ್ ವೆಯ್ಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಟನ್ನು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೆ ಜಿ ನಾವು ಓವರ್ ಆಲ್ ರೌಂಡ್ ಫಿಗರ್ ಮಾಡಿಕೊಂಡೆ ಸಾವಿರದ ನಾನ್ನೂರು ಕೆ ಜಿ ಓವರ್ ಆಲ್ ತೂಕ ಇದೆ ಇದಕ್ಕೆ ಐದನೇಗ್ಲು ಡಿಸ್ಕ್ಯಾರೋ ಬಾಂಡ್ಲಿ ತರ್ಟಿ ಟು ಬ್ಲೇಡ್ ಇನ್ ರೋಟೋ ಬ್ಯಾಟ್ರನ್ನ ಆರಾಮಾಗೇ ಇದು ಮಾಡತ್ತೆ ಈ ಟ್ರ್ಯಾಕ್ಟ್ರದ್ದು ಒಂದು ಡಿಮೆರಿಟ್ಸ್ ಸ್ವಲ್ಪ ಇದೆ ಏಕೆಂದರೆ ಸೆಗ್ಮೆಂಟ್ ಫಸ್ಟ್ ಟ್ರ್ಯಾಕ್ಟರ್ ಆಗಿರ್ಬೋದು ಬಟ್ ಈ ಸೈಲೆನ್ಸರ್ ಇದೆಯಲ್ಲ ಅದ್ರದ್ದು ಸೌಂಡ್ ಇರ್ಬೋದು ವೈಬ್ರೇಷನ್ ಇರ್ಬೋದು ಹಾರ್ಶ್ನೆಸ್ ಇರ್ಬೋದು ಸ್ವಲ್ಪ ಜಾಸ್ತಿನೇ ಇದೆ ಒಳ್ಳೆಯ ಡೀಸೆಲ್ ಅವರೇಜ್ ಕೊಡುತ್ತೆ ಡೀಸೆಲ್ ಅವರೇಜ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಓವರಾಲ್ ಈ ಟ್ರ್ಯಾಕ್ಟ್ರನ್ನ ಕನ್ಸಿಡರ್ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಬೋದು ಬಟ್ ಈ ಸೆಗ್ಮೆಂಟಲ್ಲಿ ಈಗ ಹೊಸ ಹೊಸ ಟ್ರ್ಯಾಕ್ಟರ್ಗಳು ಬರ್ತಿದೆ ಬಾಗ್ಬಾನ್ ಆಗಿರ್ಬೋದು ಫೋರ್ ವೀಲ್ ಕೂಡ ಬರ್ತಿದೆ ಯಾಕೆಂದರೆ ನಾವು ಫಾರ್ಮ್ ಒಳಗೆ ಯೂಸ್ ಮಾಡೋದ್ರಿಂದ ಫೋರ್ ವೀಲ್ ಟ್ರ್ಯಾಕ್ಟರ್ಸು ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಬಟ್ ಏನು ಅಂದರೆ ಸ್ಟಾರ್ಟಿಂಗ್ ಪ್ರೈಸಲ್ಲೇ ಸಿಗೋದು ಇದೊಂದೇ ಟ್ರ್ಯಾಕ್ಟ್ರ್ ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಈ ಸೆಗ್ಮೆಂಟಲ್ಲಿ ಸಿಗೋಲ್ಲ ನ್ಯಾರೋ ಇಡ್ತು ತುಂಬ ಚಿಕ್ಕದು ನಾಲ್ಕು ಅಡಿ ಒಳಗೆ ಹೊಡೆಯೋ ಟ್ರ್ಯಾಕ್ಟ್ರಲ್ಲಿ ಸಿಗುತ್ತೆ ಸೊ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋದಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ